ಪಂಚಮಸಾಲಿ ಸಮಾಜವನ್ನ 2A ಮೀಸಲಾತಿಗೆ ಸೇರ್ಪಡೆ ಮಾಡಬೇಕೆಂದು ಆಗ್ರಹಿಸಿ ಯಲಬುರ್ಗಾ ನಗರದ ಚನ್ನಮ್ಮ ವೃತ್ತದಲ್ಲಿ ಕಪ್ಪು ಪಟ್ಟಿ ಧರಿಸಿ ಶಾಂತಿಯುತ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಪಂಚಮಸಾಲಿ ಮುಖಂಡರಾದ ಬಸವರಾಜ್ ಉಳಗಡ್ಡಿ ಮಾತನಾಡಿ, ಪಂಚಮಸಾಲಿ ಸಮಾಜ ತುಳಿತಕ್ಕೆ ಒಳಪಟ್ಟಿದೆ. ನಮ್ಮ ಸಮಾಜಕ್ಕೆ ಶೈಕ್ಷಣಿಕವಾಗಿ ಯಾವುದೇ ಮೀಸಲಾತಿಗಳಿಲ್ಲ. ನಮ್ಮ ಹಕ್ಕನ್ನು ನಾವು ಕೇಳುವ ಸಲುವಾಗಿ ಹಲವಾರು ವರ್ಷಗಳಿಂದ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪಾದಯಾತ್ರೆ ಮೂಲಕ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗಲೂ ನಮ್ಮ ಮೀಸಲಾತಿಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಈಗಿನ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿಯವರು ಸಹ ನಮ್ಮ ಮೀಸಲಾತಿಗೆ ಯಾವುದೇ ಸರಿಯಾದ ಪ್ರತಿಕ್ರಿಯೆ ನೀಡಿಲ್ಲ. ಕೇವಲ ಆಶ್ವಾಸನೆ ನೀಡುತ್ತಾ ಬಂದಿದ್ದಾರೆ ಹೊರತು ಅನುಷ್ಠಾನಕ್ಕೆ ತಂದಿಲ್ಲ. ನಮ್ಮ ಸಮಾಜದ ಮಕ್ಕಳ ಶಿಕ್ಷಣಕ್ಕಾಗಿ ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿದ್ದೇವೆ ಹೊರತು ರಾಜಕೀಯ ಉದ್ದೇಶದಿಂದಲ್ಲ. ಸರ್ಕಾರ ನಮ್ಮ ಸಮಾಜದ ಮೀಸಲಾತಿಗೆ ವಿಳಂಬ ನೀತಿ ಅನುಸರಿಸುತ್ತಿರುವುದರಿಂದ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಮಾಡುತ್ತಿದ್ದೇವೆ. ಶೀಘ್ರದಲ್ಲಿ ನಮ್ಮ ಹೋರಾಟಕ್ಕೆ ಪ್ರತಿಕ್ರಿಯೆ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಜಿ ಪಲ್ಲೇದ್, ಉಪಾಧ್ಯಕ್ಷ ಶರಣಪ್ಪ ರಾಂಪುರ್, ಮುಖಂಡರಾದ ಬಸವಲಿಂಗಪ್ಪ ಭೂತೆ, ನಾಗಶೇಖರ ನಿಂಗೋಜಿ, ಈರಣ್ಣ ಹುಬ್ಬಳ್ಳಿ, ಬಸಲಿಂಗಪ್ಪ ಕೊತ್ತಲ, ಅಂಬರೀಶ್ ಹುಬ್ಬಳ್ಳಿ, ಶರಣಪ್ಪ ಪಾಟೀಲ್, ಶರಣಪ್ಪ ಅರಕೇರಿ, ಶರಣಪ್ಪ ಕೊಡಗಲಿ, ಸಂಗಪ್ಪ ರಾಮ್ತಾಳ್, ಮಲ್ಲಪ್ಪ ನರೇಗಲ್, ಡಾಕ್ಟರ್ ಶರಣಪ್ಪ ಕೊಪ್ಪಳ, ಸಿದ್ದರಾಮೇಶ್ ಬೇಲೇರಿ, ಸುರೇಶ್ ಗೌಡ ಶಿವನ್ಗೌಡ, ವೀರನ್ಗೌಡ ಬಸಪ್ಗೌಡ್, ಅಂದಾನ ಗೌಡ ಬರಂಗೌಡ್ ಮತ್ತಿತರರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಹಡ್ಪರ್ ಜೊತೆ ಸಿಎ ಆದಿ, ಎನ್ಕೆಎಸ್ ಟಿವಿ 4, ಯಲಬುರ್ಗಾ. ಡಿಸೆಂಬರ್ 12ಕ್ಕೆ ಏನೊಂದು ಅಂತಿಮ ಗಡುವನ್ನು ನೀಡಿ ಸುಮಾರು ರಾಜ್ಯಾದ್ಯಂತ ಸುಮಾರು 25 ಲಕ್ಷ ಜನ ಬೆಂಗಳೂರಲ್ಲಿ ಸೇರುವಂತ ಕಾರ್ಯಕ್ರಮವನ್ನ ಈಗಾಗಲೇ ಜಯಮೃತ್ಯುಂಜಯ ಸ್ವಾಮಿ ಆದೇಶವನ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಯಲಬುರ್ಗಾ ತಾಲೂಕು ಪಂಚಮಸಾಲಿ ಸಮಾಜ ಒಂದು ಇತಿಹಾಸವಿರುವಂತಹ ಸಮಾಜ. ಯಲಬುರ್ಗಾ ತಾಲೂಕು ಏನು 1994ರಲ್ಲಿ ಏನು ಪಂಚಮಸಾಲಿ ಸಮಾಜವನ್ನ ಹುಟ್ಟಿ ಬೆಳೆಸಿದಂತ ಈ ಪುಣ್ಯ ಭೂಮಿಯಲ್ಲಿ ಈ ಪುಣ್ಯ ಭೂಮಿಯನ್ನ ನಿಂದಲೇ ಜಯಮೃತ್ಯುಂಜಯ ಮಹಾಸ್ವಾಮಿಗಳು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಸರ್ಕಾರದ ವಿರೋಧಿ ನೀತಿ ಸಲುವಾಗಿ ವಿರೋಧಿ ನೀತಿ ಅಲ್ಲ ವಿಳಂಬ ನೀತಿ ಮಾಡಿದ್ದಾರೆ. ಅದಕ್ಕೆ ನಾವು ಕಪ್ಪು ಪಟ್ಟಿ ಧರಿಸಿವಿ. ಮುಂದೆ ನೀವು ಸರಿಯಾದ ನಿರ್ಣಯವನ್ನು ಅತಿ ಶೀಘ್ರದಲ್ಲೇ ತೆಗೆದುಕೊಳ್ಬೇಕು ಮತ್ತು ವಂಚಿತ ಸಮಾಜ ರಾಜ್ಯದೊಳಗೆ ಯಾವಾದರ ಇತ್ತಂದ್ರೆ ಅದು ಪಂಚಮಸಾಲಿ ಸಮಾಜ ಅಂತ ಎಲ್ಲರಿಗೂ ಗೊತ್ತೈತದು. ಯಾಕಂದ್ರೆ ಈಗ ನೀವು ಇಷ್ಟೊಂದು ವಿಳಂಬ ಮಾಡೋದ್ರಾಗ ಅರ್ಥಿಲ್ಲ ಕೊಡ್ಬೇಕನ್ನೋದು ಏನೋ ಮನಸ್ಸೈತೆ ಅಂತ ನಾವೆಲ್ಲ ಮುಖ್ಯಮಂತ್ರಿ ಜೊತೆ ಹೋದಾಗ ಸಾಕಷ್ಟೆಲ್ಲ ಹೇಳಿದ್ದೀವಿ. ನಮ್ಮನ್ನ ನಂಬ್ರಿ, ನಾವು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದಿರಿ. ಈಗ ಅದು ಪ್ರೊಸೆಸ್ ಅನ್ನು ನಡೆಯುತ್ತೆ. ಅತಿ ಶೀಘ್ರದಲ್ಲೇ ನೀವು 2A ಮೀಸಲಾತಿಯನ್ನು ಜಾರಿಗೊಳಿಸ್ಬೇಕಂತ ಹೇಳಿ ನಮ್ಮ ವಿನಂತಿ. ಇಷ್ಟ ಹೇಳ ಏನು ಹಿಂದೆ ಕೂಡಲ ಸಂಗಮದಿಂದ ಬೆಂಗಳೂರಿನವರೆಗೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಕಾಲ್ನಡಿಗೆಯ ಮುಖಾಂತರ ಏನು ಸಮಾಜ ಇವತ್ತು ತುಳಿತಕ್ಕೆ ಒಳಪಟ್ಟಿದೆ. ಆದ ಕಾರಣ ಇವತ್ತು ಮೀಸಲಾತಿಯ ಬಗ್ಗೆ ಅವರು ಒಂದು ಪಾದಯಾತ್ರೆಯನ್ನು ಕೂಡ ಮಾಡಿದ್ರು. ತಮಗೆಲ್ಲ ಗೊತ್ತಿಂತ ಒಂದು ವಿಷಯ ಇವತ್ತು ಹೇಳೋದು ಸೇ ಈಗಾಗಲೇ ಏನು ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿಯೂ ಕೂಡ ಅವರು ಕೂಡ ನಮ್ಮ ಸಮಾಜಕ್ಕೆ ಆಶ್ವಾಸನೆಯನ್ನು ಕೂಡ 2A ಮೀಸಲಾತಿಯನ್ನು ಕೊಡ್ತೀವಿ ಎನ್ನುವ ಮಾತನ್ನು ಕೂಡ ಹೇಳಿದರು. ತದನಂತರ ಇವತ್ತು ಕೂಡ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬೊಮ್ಮಾಯಿ ಸಾಹೇಬರು ಕೂಡ ಅವರು ಕೂಡ ಕೇವಲ ಆಶ್ವಾಸನೆಯನ್ನು ಕೂಡ ಇವತ್ತು ಮಾತಾಡ್ತಾ ಇದ್ದಾರೆ. ಆದರೆ ಈ ಆಶ್ವಾಸನೆಯಿಂದ ಸುಮಾರು 1.5 ವರ್ಷಗಳ ಕಾಲ ಏನು ಹೋರಾಟ ಮಾಡತಕ್ಕಂಥ ಏನು ಸ್ವಾಮೀಜಿಗಳು ಮತ್ತು ಸಮಾಜದ ಬಂಧುಗಳು ಕೂಡ ಅನೇಕ ಕಡೆ ಇವತ್ತು ಹೋರಾಟವನ್ನು ಕೂಡ ನಾವು ಮಾತಾಡ್ಕೊಂಡು ಬಂದಿದ್ದೇವೆ. ಇವತ್ತು ಅದೇ ದೃಷ್ಟಿಯಿಂದ ಇವತ್ತು ಸರ್ ಎಂಬ ನಂಬಿಕೆಯನ್ನು ಇಟ್ಟುಕೊಂಡು ಈ ಮನವಿ ಪತ್ರವನ್ನ ನೀಡ್ತಾ ಇದ್ದೇವೆ. ಈಗ ಕೊನೆಯದಾಗಿ